ಒಳ್ಳೆ ಟೈಟ್ಲ್ ಇಡ್ತೀರಾ, ಪಬ್ಜಿ ಆಡ್ತೀರಾ. ಬಿಹಾರ, ಜಾರ್ಖಂಡ್ ಮತ್ತು ಉತ್ತರ ಪ್ರದೇಶದಲ್ಲಿ ಏನೇ ಒಂದು ಗಲಾಟೆ ಆಗ್ತಿದೆ, ಯಾರು ಕಲ್ಲು ತೂರಾಟ ಮಾಡ್ತಿದ್ದಾರೆ, ದೊಡ್ಡ ಸಂಘರ್ಷದ ವಾತಾವರಣ ನಿರ್ಮಾಣ ಆಗಿದೆ. ಅವರು ಯಾರು ಕೂಡ ಇದ್ಯಾವುದೋ ಕೋಮು ಇನ್ನೊಂದು ವಿಚಾರಕ್ಕೋಸ್ಕರ ಸಂಘರ್ಷಕ್ಕಿಳಿದವರಲ್ಲ. ಇವರೆಲ್ಲ ದೇಶ ಕಾಯಕ್ಕೆ ಹೊರಟ ಯೋಧರು. ನಾಳೆ ಆಯ್ತು, 4 ವರ್ಷ ಕೆಲಸಕ್ಕಂತ ಬಂದರು, 4 ವರ್ಷ ಆದಮೇಲೆ ಏನು ಗತಿ? ಬಿಟ್ಬಿಡ್ತೀರಾ ಅವ್ರಿಗೆ? ಟೀ ಮಾರ್ಕೊಂಡಿರಲ್ಲ, ಬೋಂಡ ಬಜ್ಜಿ ನೀವೇ ಹೇಳಿದ್ರಲ್ಲ, ಬೋಂಡ ಮಾರ್ಕೊಂಡಿರಿ, ಟೀ ಮಾರ್ಕೊಂಡಿರಿ. 4 ವರ್ಷ ಆದ ಮೇಲೆ ಈ 45,000 ಜನರ ಕತೆ ಬೋಂಡ ಮಾರೋದಾ? ದಿನಗೂಲಿ ಗುತ್ತಿಗೆ ಅಂದ್ರೆ ಅದೇ ಮತ್ತಿನ್ನೇನು. 100 ರೂಪಾಯಿ ಕೊಡ್ತೀರಿ, ಮನ್ ಕೆಲಸ ಮಾಡಿ ಹೋಗಷ್ಟೇ. ಅಣ್ಣ, ಈ ಕೆಲಸ ಮಾಡ್ತಿದ್ದೆ, ನನಗೇನೋ ಸ್ವಲ್ಪ ಕೈ ಗೇಟಾಯ್ತು, ಕಾಲು ಗೇಟಾಯ್ತು ಅಣ್ಣ ಅಂದ್ಬಿಟ್ರೆ, ಯಾಕೆ ಗೊತ್ತಿರಪ್ಪ 100 ರೂಪಾಯಿ ಕೊಟ್ಟಿದ್ದಾನಲ್ಲ ನಿನ್ನ ಸಂಬಳ, ಅದ್ರಲ್ಲಿ ನೀನು ಮಾಡ್ಕೋದು. ಆ ಥರನ ಕಾಂಟ್ರಾಕ್ಟ್ ಬೇಸ್ ಅಂದ್ರೆ ಅದೊಂದು ಬೇಸ್ಲೆಸ್ ಆದಂಥ ಜಾಬು. ಬೇಸ್ಲೆಸ್ ಆದಂಥ ಜಾಬನ್ನು ದೇಶಕ್ಕಾಗಿ ಹೊರಟಂಥ ಆ ಯೋಧರ ಮೇಲೆ ಅಗ್ನಿವೀರ ಅನ್ನೋ ಟೈಟಲ್ನಲ್ಲಿ, ಅಗ್ನಿಪಥ್ ಅನ್ನೋ ಟೈಟಲ್ನಲ್ಲಿ ಮೋಸ ಮಾಡಕ್ಕೆ ಹೋಗ್ತಿದ್ದೀರಲ್ಲ, ನಾಚಿಕೆ ಆಗೋದಿಲ್ವಾ ನಿಮಗೆ? ಅಗ್ನಿವೀರ, ಅಗ್ನಿಪಥ, ಕ್ರಾಂತಿ ಮಾಡ್ತಿದ್ರೆ ಕ್ರಾಂತಿ. ಅಣ್ಣ, ಅವನು ಕ್ರಾಂತಿ ಮಾಡ್ತಿದ್ರೆ ಇವ್ರು ಯಾಕಣ್ಣ ಬೀದಿಗೆ ಬಂದು ವಾಂತಿ ಮಾಡ್ತಿದ್ದಾರೆ? ಹೋಗಿ ಹೋಗಿ ಆ ಯೋಧರ ಭವಿಷ್ಯಕ್ಕೆ, ಬುಡಕ್ಕೆ ಕೈ ಇಡ್ತಾ ಇದ್ದೀರಂದ್ರೆ ದಿಸ್ ಇಸ್ ದ ಎಂಡ್. ನಮಸ್ಕಾರ ಸ್ನೇಹಿತರೆ. ಹೇಳಬಾರ್ದು ಅನ್ಕೋತೀನಿ, ಹೇಳೋ ಥರ ಏನಾದರೂ ಒಂದು ಸಬ್ಜೆಕ್ಟನ್ನು ರೆಡಿ ಮಾಡಿ ಕೊಡ್ತಾ ಇರ್ತೀರ, ಒಂದು ಒಳ್ಳೆ ಟೈಟ್ಲ್ ಇಡ್ತೀರಾ, ಪಬ್ಜಿ ಆಡ್ತೀರಾ. ಒಳ್ಳೆ ಟೈಟ್ಲ್ ಇಡ್ತೀರಾ, ಪಬ್ಜಿ ಆಡ್ತೀರಾ. ಅಗ್ನಿವೀರರು, ಅಗ್ನಿಪಥ್, ಸುತ್ತಿ ಬಳಸಿ ಯೋಧನ ಬದುಕು ಮತ್ತು ಭವಿಷ್ಯದ ಜೊತೆ ಅಗ್ನಿವೀರರು ಅನ್ನೋ ಟೈಟ್ಲನ್ನು ಇಟ್ಟು ಆಟ ಆಡೋದು. ಹೇಳಿದ್ರೆ ಜಾಸ್ತಿ ಆಗುತ್ತೆ. ದಿನ ಬೆಳಗ್ಗೆ ಇವ್ರಿಗೆ ಇದೇ ಕೆಲಸ, ಮೋದಿ ಸರ್ಕಾರವನ್ನು ಬೈಯೋದು. ನಾವು ಬಾಯಿ ಮುಚ್ಕೊಂಡು ಕೂತರೂ ಕೂಡ ಬಿಹಾರ, ಜಾರ್ಖಂಡ್ ಮತ್ತು ಉತ್ತರ ಪ್ರದೇಶದಲ್ಲಿ ಏನೇ ಒಂದು ಗಲಾಟೆ ಆಗ್ತಿದೆ, ಯಾರು ಕಲ್ಲು ತೂರಾಟ ಮಾಡ್ತಿದ್ದಾರೆ, ದೊಡ್ಡ ಸಂಘರ್ಷದ ವಾತಾವರಣ ನಿರ್ಮಾಣ ಆಗಿದೆ. ಅವರು ಯಾರು ಕೂಡ ಇದ್ಯಾವುದೋ ಕೋಮು ಇನ್ನೊಂದು ವಿಚಾರಕ್ಕೋಸ್ಕರ ಸಂಘರ್ಷಕ್ಕಿಳಿದವರಲ್ಲ. ಇವರೆಲ್ಲ ದೇಶ ಕಾಯಕ್ಕೆ ಹೊರಟ ಯೋಧರು. ದೇಶ ಕಾಯಕ್ಕೆ ಅಂತ ಹೊರಟಂಥ ಯೋಧರು ಭಾರತೀಯ ರೈಲ್ವೆಯನ್ನು ಹೊರತುಪಡಿಸಿದ್ರೆ ಅತಿ ಹೆಚ್ಚು ಉದ್ಯೋಗವನ್ನು ಸೃಷ್ಟಿ ಮಾಡೋ ವಲಯ ಅಂತಿದ್ರೆ ಅದು ಭಾರತೀಯ ಸೇನೆ. ಅತಿ ಹೆಚ್ಚು ಉದ್ಯೋಗವನ್ನು ಸೃಷ್ಟಿ ಮಾಡುತ್ತೆ ಭಾರತೀಯ ಸೇನೆ. ಪ್ರತಿ ವರ್ಷ ನೇಮಕಾತಿ ನಡೆಯುತ್ತೆ, 40,000-50,000 ಯೋಧರ ನೇಮಕಾತಿ ನಡೆಯುತ್ತೆ. 17 ವರ್ಷ 5 ತಿಂಗಳಿನಿಂದ ಹಿಡಿದು 21 ವರ್ಷದ ವಯೋಮಿತಿಯ ಒಳಗಡೆ ಇರುವಂತಹ ಸದೃಢವಾಗಿರುವಂತಹ ಎಲ್ಲ ರೀತಿಯ ಪರೀಕ್ಷೆಯನ್ನು ಪಾಸ್ ಮಾಡಿ ಎಲ್ಲ ರೀತಿಯ ಟಾಸ್ಕನ್ನು ಗೆದ್ದು ಭಾರತವನ್ನು ಕಾಯೋಕೆ ಅಂತ ಹೊರಡುತ್ತಾರೆ ಆ ಹುಡುಗರು. ಕೊರೋನಾ ಬಂತು, 2 ವರ್ಷದಿಂದ ನೇಮಕಾತಿ ನಡೆದಿರಲಿಲ್ಲ. 2 ವರ್ಷದಿಂದ ನೋ ಜಾಬ್. ನಾನು ದೇಶವನ್ನು ಕಾಯುವೆ, ನನ್ನ ಒಳಗಡೆ ದೇಶಭಕ್ತಿ ಇದೆ, ಉಗ್ರರ ಅಟ್ಯಾಕ್ ಜಾಸ್ತಿ ಆಗ್ತಾ ಇದೆ, ಭಾರತದ ಗಡಿ ಭಾಗದಲ್ಲಿ ಆತಂಕ ಜಾಸ್ತಿ ಆಗ್ತಾ ಇದೆ, ಆಂತರಿಕ ಸಂಘರ್ಷಗಳಿದ್ದಾವೆ. ಆದರೆ ಕೊರೋನಾ ಬಂತು, ನೇಮಕಾತಿ ನಡೀತಾ ಇಲ್ಲ. ಕೊರೋನಾ ಹೋಯ್ತು, ನೇಮಕಾತಿ ನಡೀತಿದೆ, ಅದಕ್ಕೆ ಅಗ್ನಿವೀರ ಅಂತ ಟೈಟ್ಲ್ ಇಟ್ಟು 4 ವರ್ಷದ ಗುತ್ತಿಗೆ ಅಂತ ಹೇಳಿ ಅವ್ರ ಜೀವನದಲ್ಲಿ ಆಟ ಆಡ್ತಿದ್ದೀರಾ? ವಯೋಮಿತಿಯ ಬಗ್ಗೆ ಹೇಳಿದೆ, 30-40 ಸಾವಿರ ಸಂಬಳ ಏನೋ ಒಂದು ಕೆಲಸ ಆಗುತ್ತೆ, ದೇಶವನ್ನ ರಕ್ಷಿಸಿದಂಗೂ ಆಗುತ್ತೆ, ಜೀವನ ಭದ್ರತೆನೇ ಆಗುತ್ತೆ. ಹಾಗಂತ ಬಂದವರಿಗೆ ಇನ್ನು 3-4 ತಿಂಗಳಲ್ಲಿ ಪಟಪಟ ಅಂತ ನೇಮಕಾತಿ ಮುಗಿಸಿ ಇನ್ನು 4 ತಿಂಗಳ ಒಳಗಡೆ 45,000 ಜನ ಉದ್ಯೋಗವನ್ನು ಸೃಷ್ಟಿ ಮಾಡ್ತೀವಿ, ಆಯ್ಕೆ ಮಾಡ್ತೀವಿ, ಅಗ್ನಿವೀರರನ್ನು ತಯಾರು ಮಾಡ್ತೀವಿ. ಆದರೆ ಅವರಿಗೆ 4 ವರ್ಷದ ಮಾತ್ರ ಗುತ್ತಿಗೆ ಅಂತ ಹೇಳಿ ಫಿಟ್ಟಿಂಗ್ ಇಡುವಂಥ ಕೆಲಸ ಇದೆಯಲ್ಲ, ಅವರ ಬದುಕನ್ನು ನಾಶ ಮಾಡುವಂಥ ಪ್ರವೃತ್ತಿ ಇದೆಯಲ್ಲ, ಇದನ್ನು ಹೇಗೆ ಒಪ್ಪೋದಕ್ಕೆ ಸಾಧ್ಯ? 4 ವರ್ಷದ ಗುತ್ತಿಗೆ, ಎಲ್ಲ ರೀತಿಯ ಟ್ರೈನಿಂಗ್ ತಗೊಂಡ್ರು, ನಾಳೆ ಆಯ್ತು 4 ವರ್ಷ ಕೆಲಸಕ್ಕಂತ ಬಂದರು, 4 ವರ್ಷ ಆದಮೇಲೆ ಏನು ಗತಿ? ಬಿಟ್ಬಿಡ್ತೀರಾ ಅವ್ರಿಗೆ? ಟೀ ಮಾರ್ಕೊಂಡಿರಲ್ಲ, ಬೋಂಡ ಬಜ್ಜಿ ನೀವೇ ಹೇಳಿದ್ರಲ್ಲ, ಬೋಂಡ ಮಾರ್ಕೊಂಡಿರಿ, ಟೀ ಮಾರ್ಕೊಂಡಿರಿ. 4 ವರ್ಷ ಆದಮೇಲೆ ಈ 45,000 ಜನರ ಕತೆ ಬೋಂಡ ಮಾರೋದಾ? ಆಯ್ತಪ್ಪ ಸರಿ, ಬೋಂಡನ ಬಿಸ್ನೆಸ್ ಇನ್ನೊಂದು ಮಾಡ್ಕೊಂಡಿರೋಣ ಅಂತ ಇಟ್ಕೊಳ್ಳಿ. ಈ 4 ವರ್ಷದ ಅವಧಿಯ ಒಳಗಡೆ ಆ 45,000 ಜನರಲ್ಲಿ ದೇಶವನ್ನು ರಕ್ಷಿಸುವ ಬರದಲ್ಲಿ ಪ್ರಾಣಾಹುತಿ ಏನಾದರೂ ಆದರೆ ಗುತ್ತಿಗೆ ಆಧಾರದಲ್ಲಿ ಅವರಿಗೆ ಸಿಗುವಂಥ ಬೆನಿಫಿಟ್ಗಳೇನಾದರೂ ಸಿಗ್ತಾವಾ? ಸಿಗಲ್ಲ. ಕಾಂಟ್ರಾಕ್ಟ್ ಕೆಲಸ ಏನು, ನೀನು ದುಡ್ಡು ಕೊಡ್ತೀವಿ, ಸುಮ್ಮನೆ ಕೆಲಸ ಮಾಡಿ ಹೋಗಷ್ಟೇ, ನೀನು ಬತ್ತೆ ಕೇಳಬೇಡ, ನಿನಗೆ ಮೂಲಭೂತ ವ್ಯವಸ್ಥೆಗಳನ್ನು ಕೇಳಬೇಡ. ರಿಟೈರ್ಮೆಂಟ್ ಆದಮೇಲೆ ಸಿಗುತ್ತಲ್ಲ ಅದು ಯಾವುದೂ ಇಲ್ಲ. ದಿನಗೂಲಿ ಗುತ್ತಿಗೆ ಅಂದರೆ ಅದೇ ಮತ್ತಿನ್ನೇನು, ಒಂದು 100 ರೂಪಾಯಿ ಕೊಡ್ತೀರಿ, ಬಂದು ಕೆಲಸ ಮಾಡಿ ಹೋಗಷ್ಟೇ. ಅಣ್ಣ ಈ ಕೆಲಸ ಮಾಡ್ತಿದ್ದೆ, ನನಗೇನೋ ಸ್ವಲ್ಪ ಕೈ ಗೇಟಾಯಿತು, ಕಾಲು ಗೇಟಾಯ್ತು ಅಣ್ಣ ಅಂದ್ಬಿಟ್ರೆ, ಯಾಕೆ ಗೊತ್ತಿಲ್ಲಪ್ಪ 100 ರೂಪಾಯಿ ಕೊಟ್ಟಿದ್ದೀನಲ್ಲ ನಿನ್ನ ಸಂಬಳ, ಅದರಲ್ಲಿ ನೀನು ಮಾಡ್ಕೋದು. ಆ ಥರನಾ? ಅಲ್ಲ, ನಮಗೆ ಗೊತ್ತಿರೋ ಥರ ಗುತ್ತಿಗೆ ಆಧಾರದ ಕೆಲಸ ಮಣ್ಣು ಹೊರವನಿಗೂ ಅದೇ ಗುತ್ತಿಗೆದಾರ, ಕಾಂಟ್ರಾಕ್ಟ್ ಬೇಸ್, ಒಂದು ಬೇಸ್ಲೆಸ್ ಜಾಬು. ಕಾಂಟ್ರಾಕ್ಟ್ ಬೇಸ್ ಅಂದರೆ ಅದೊಂದು ಬೇಸ್ಲೆಸ್ ಆದಂಥ ಜಾಬು. ಬೇಸ್ಲೆಸ್ ಆದಂಥ ಜಾಬನ್ನು ದೇಶಕ್ಕಾಗಿ ಹೊರಟಂಥ ಆ ಯೋಧರ ಮೇಲೆ ಅಗ್ನಿವೀರ ಅನ್ನೋ ಟೈಟಲ್ನಲ್ಲಿ, ಅಗ್ನಿಪಥ್ ಅನ್ನೋ ಟೈಟಲ್ನಲ್ಲಿ ಮೋಸ ಮಾಡೋಕ್ಕೆ ಹೋಗ್ತಿದ್ದೀರಲ್ಲ, ನಾಚಿಕೆ ಆಗೋದಿಲ್ವ ನಿಮಗೆ? ಯಾರೊಬ್ಬ ಫೋನ್ ಮಾಡಿದ್ದ, ಏ ನೀನು ಸಿಕ್ಕಾಪಟ್ಟೆ ಮೋದಿನ ಬೈತಿ ಅಂತೆ ಅಂತ ಹೇಳ್ಬಿಟ್ಟು, ಊರಲ್ಲಿ ಯಾವನೊಬ್ಬ ಕಾಮನ್ ಸೆನ್ಸ್ ಇಲ್ದವು, ಹೋಗೋಕ್ಕೆ ಸಿಗ್ತಿಲ್ವಲ್ಲ ಏನೋ. ನಿನ್ನೆವರೆಗೂ ಒಂದು ಕತೆ ಆದರೆ ಇವತ್ತು ಯೋಧರಿಗೆ ದೇಶವನ್ನು ಕಾಯ್ಲಿಕ್ಕಂತ ಹೊರಡ್ತೀವಿ ಅಂತ ಹೇಳ್ಬಿಟ್ಟು ತಯಾರಾಗಿ ನಿಂತ 45,000 ಜನರ ಜೀವನದಲ್ಲಿ ಬೇಸ್ಲೆಸ್ ಜಾಬನ್ನು ಕೊಡುವಂಥ ನಿಮ್ಮ ಪ್ರಯತ್ನಕ್ಕೆ ವಿರುದ್ಧವಾಗಿ ಇವತ್ತು ಬಿಹಾರದಲ್ಲಿ, ಉತ್ತರ ಪ್ರದೇಶದಲ್ಲಿ, ಜಾರ್ಖಂಡ್ನಲ್ಲಿ, ದೇಶದ ಮೂಲೆ ಮೂಲೆಯಲ್ಲೂ ನಾಳೆ ಕಲಾಟ ನಡೀತಾ ಇದೆ ದೊಡ್ಡ ಮಟ್ಟದಲ್ಲಿ. ಗಡಿ ಭಾಗದಲ್ಲಿ ಉಗ್ರರನ್ನು ಅಟ್ಟಾಡಿಸಿ ಬಿಡಬೇಕಾದಂತಹ, ಗಡಿ ಭಾಗದಲ್ಲಿ ಆಕ್ರಮಣಕಾರರ ವಿರುದ್ಧ ಹೋರಾಡಬೇಕಾದಂತಹ ಯೋಧರು ದೇಶದ ಒಳಗಡೆ ಏನು ಉದ್ಯೋಗ ಕೊಡ್ತಿದ್ಯಾ? ಬೇಸ್ಲೆಸ್ ಜಾಬ್, ಒಂದು ಬೇಸಿಕ್ ಕಾಮನ್ ಸೆನ್ಸ್ ಇಲ್ದೋನೆ ಅನ್ನೋ ಹೋರಾಟವನ್ನು ಮಾಡ್ತಾ ಇರಬೇಕಾದ್ರೆ ಹೊಗಳ್ತಾ ಕೂರ್ಲಾ? ಕೆಲವು ಮೀಡಿಯಾ ನೋಡ್ತಾ ಇದ್ದೆ ನಾನು, ಅಗ್ನಿವೀರ, ಅಗ್ನಿಪಥ, ಕ್ರಾಂತಿ ಮಾಡ್ತಿದ್ರೆ ಕ್ರಾಂತಿ. ಅಣ್ಣ, ಅವನು ಕ್ರಾಂತಿ ಮಾಡ್ತಿದ್ರೆ ಇವ್ರು ಯಾಕಣ್ಣ ಬೀದಿಗೆ ಬಂದು ವಾಂತಿ ಮಾಡ್ತಿದ್ದಾರೆ? ಉದ್ಯೋಗವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. 3-4 ತಿಂಗಳು ಟ್ರೈನಿಂಗು, ಸಂಬಳ, ಇನ್ನೊಂದು ಕತೆ, ಎಲ್ಲದೂ ಪಟ 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 ಅಂತ ಹೇಳ್ತಾ ಕೂತಿದ್ದೀರಾ. ಅಷ್ಟೆಲ್ಲ ಅನುಕೂಲ ಇರೋದಾಗಿದ್ದರೆ ಈ ಬೇಸ್ಲೆಸ್ ಕಾಂಟ್ರಾಕ್ಟ್ ಬೇಸ್ ಜಾಬ್ ಬಗ್ಗೆ ಅವ್ರಿಗೆ ಅಷ್ಟೊಂದು ನಂಬಿಕೆ ಇದ್ದಿದ್ರೆ, ಅದಕ್ಕೊಂದು ಅರ್ಥ ಇದ್ದಿದ್ರೆ, ಯಾಕಪ್ಪ ಬೀದಿಗಿಳಿದು ಹೋರಾಟ ಮಾಡ್ತಾರೆ? ನಿನಗೆ ಮೃಷ್ಟಾನ್ನ ಭೋಜನ ಸಿಗುತ್ತೆ ಅಂದರೆ ಯಾಕೆ ನನಗೆ ಬೇಡ, ನಾನು ಹಳಸಿದನ್ನು ತಿಂತೀನಿ ಅಂತ ಹೋರಾಟ ಮಾಡ್ತಾರೆ? ಉದ್ಯೋಗ ಕೊಡಿ, ಇಲ್ಲ ನಮ್ಮನ್ನು ಕೊಂದು ಬಿಡಿ ಅನ್ನೋ ಟೈಟ್ಲಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಉದ್ಯೋಗ ಕೊಡಿ, ಇಲ್ಲ ನಮ್ಮನ್ನು ಕೊಂದು ಬಿಡಿ, ಉದ್ಯೋಗ ಕೊಡಿ, ಇಲ್ಲ ನಮ್ಮನ್ನು ಕೊಂದು ಬಿಡಿ. ಮತ್ತು ಇದರಲ್ಲಿ ಯಾವ ಕ್ರಾಂತಿ ಇದೆ? ಮೀಡಿಯಾ ಮಿಸ್ಟರ್ ಮೀಡಿಯಾ, ರಾಜನಾಥ್ ಸಿಂಗ್ 3 ಸೇನಾ ಮುಖ್ಯಸ್ಥರು ಅಲ್ಪಾವಧಿ ಉದ್ಯೋಗ ನೀತಿಗೆ ಒಂದು ಪ್ರೆಸ್ ಮೀಟ್ ಮಾಡ್ತಾರೆ. ಅದು ಏನೋ ದೊಡ್ಡ ಕ್ರಾಂತಿ ಮಾಡ್ದಂಗೆ ಬಿಂಬಿಸೋದಲ್ಲ, ದೇಶವನ್ನು ಕಾಯೋಕ್ಕೆ ಅಂತ ಹೊರಟೋನ್ನ ಕಾಯಕ್ಕೆ ಬಿಟ್ಬಿಡಿ, ಅವನಲ್ಲೇನೋ ಎಂಜಾಯ್ ಮಾಡೋಕ್ಕೆ ಹೋಗೋದಲ್ಲ, ಉಗ್ರರ ಜೊತೆ ಏನದು ಮಜಾ ಮಾಡೋಕ್ಕೆ ಹೋಗ್ತಾ ಇರೋದಲ್ಲ, ಗಡಿ ಭಾಗದಲ್ಲಿ ದೇಶದ ಪಹರೆ ಕಾಯುವ ಕೆಲಸ. ಯಾವ ಕ್ಷಣದಲ್ಲಿ ಗುಂಡು ಬಂದು ಬಿಡ್ತದೋ, ಯಾವ ಕ್ಷಣದಲ್ಲಿ ನನ್ನ ಕುಟುಂಬ ಅನಾಥ ಆಗುತ್ತೋ, ಯಾವ ಕ್ಷಣದಲ್ಲಿ ನನ್ನ ಮಗು ತಬ್ಲಿ ಆಗುತ್ತೋ, ಯಾವ ಕ್ಷಣದಲ್ಲಿ ನನ್ನ ಪತ್ನಿ ವಿಧವೆ ಆಗ್ತಾಳೋ ಗೊತ್ತಿಲ್ವೇ? ಮದುವೆ ಆದವರು ಇರ್ತಾರಲ್ವಾ, ಏನು 17 21 ವರ್ಷದ ಅವಧಿಯಲ್ಲಿ ದೇಶ ಕಾಯ್ತೀನಿ ಅಂತ ಹೊರಟನೆ ಮದುವೆ ಆಗಿರ್ಬೋದಲ್ಲ, ಆಗಿರ್ತಾರಲ್ಲ, ಆಗದೇ ಇರೋರು ಇರ್ಬೋದು. ಎಲ್ಲವನ್ನ ತ್ಯಾಗ ಮಾಡಿ ದೇಶವನ್ನು ಕಾಯ್ತಂದು ಹೊರಡೋಣ, ಬಂದು ಬಾ ಬಾಬಾ ದೇಶ ಕಾಯಕ್ಕೆ ಬಾ ಬಾಬಾ, ತಗೋ ನಿಂಗೊಂದು 30,000 ಸಂಬಳ, ತಗೋ ನಿಂಗೊಂದು 40,000 ಸಂಬಳ ಅಂತ ಕೊಟ್ಟಾಗ ಮಾಡಿ 4 ವರ್ಷ ಉದ್ಯೋಗ ಅಂತೆ. 4 ವರ್ಷ ಆದಮೇಲೆ ಆಯ್ತಣ್ಣ ನಿಂದು ಆಯಿತು, ದೇಶ ಸೇವೆ ಮಾಡಿದೆ, ಹೋಗಿ 45,000ದಲ್ಲಿ ಯಾರಾದರೂ ಬದುಕು ಬಂದರೆ, ಯಾರು ಬದುಕುಳಿದ್ರೆ, ಸತ್ತವ್ರು ಸತ್ತ, ಕಾಂಟ್ರಾಕ್ಟ್ ಬೇಸಲ್ಲಿ ಯಾವ ಬೇಸು ಇಲ್ಲ, ಅವನಿಗೆ ಏನು ಕೊಡ್ತಾರೋ ಏನು ಬಿಡ್ತಾರೋ ಗೊತ್ತಿಲ್ಲ. ಹುತಾತ್ಮ ಅನ್ನೋ ಲೇಬಲ್ ಸಿಗ್ಬೋದೇನೋ, ಕಾಂಟ್ರಾಕ್ಟ್ ಬೇಸಲ್ಲಿ ಇದೆಯಾ ಇಲ್ಲ ಗೊತ್ತಿಲ್ಲ, ಆ ಬಾಡಿಗೆ ದಿಕ್ಕು ದಸೆ ಇರುತ್ತೋ ಇಲ್ವೋ ಗೊತ್ತಿಲ್ಲ. ಆಯ್ತಪ್ಪ ಎಲ್ಲ ಗೌರವಗಳನ್ನು ಕೊಡ್ತೀವಿ, ಪರ್ಮನೆಂಟ್ ಉದ್ಯೋಗ ಕೊಡಲ್ಲ ಅಷ್ಟೇ ಅನ್ನೋದಾದರೆ ಅದನ್ನು ಬಹಿರಂಗವಾಗಿ ಹೇಳ್ತಾನೆ ಇದ್ದಾರಲ್ಲ, ಬಹಿರಂಗವಾಗಿ ಹೇಳೋದೇನಿದೆ? ಈಗಷ್ಟೇ ಅಲ್ಲ ಎಲ್ಲವನ್ನು ತ್ಯಾಗ ಮಾಡಿ ಬಂದಿರ್ತಾರೆ ಅವರು ಅಂತ, ಆ ತ್ಯಾಗಕ್ಕೊಂದು ಅರ್ಥ ಬೇಡವೆ? ಅರ್ಥ ಬೇಡವೆ? ಅದಕ್ಕೆ ಇವತ್ತು ಉದ್ಯೋಗ ಕೊಡಿ ಇಲ್ಲ ಕೊಂದು ಬಿಡಿ ಅಂತ ಹೋರಾಟ ನಡೀತಿದೆ. ಸುತ್ತಿ ಬಳಸಿ ಸುತ್ತಿ ಬಳಸಿ ಸುತ್ತಿ ಬಳಸಿ ಯಾವ ದೇಶದ ಭದ್ರತೆಯನ್ನು ಲಾಭ ಮಾಡಿಕೊಂಡು, ಯಾವ ದೇಶದ ಭದ್ರತೆಯ ವಿಚಾರದಲ್ಲೇ ನಾವು ದೇಶವನ್ನು ರಕ್ಷಿಸ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು ಈ ಜನರನ್ನು ಭಾವನಾತ್ಮಕವಾಗಿ ರಕ್ಷಣಾತ್ಮಕವಾಗಿ ವಂಚಿಸಿ ನಂಬಿಸಿ 56 ಇಂಚಿನ ಎದೆಯ ಕಥೆಗಳನ್ನು ಹೇಳಿ ಠಳಾಯಿಸಿದಿರೋ ನೀವು. ಹೋಗಿ ಹೋಗಿ ಆ ಯೋಧರ ಭವಿಷ್ಯಕ್ಕೆ ಬುಡಕ್ಕೆ ಕೈ ಇಡ್ತಾ ಇದ್ದೀರಂದರೆ ದಿಸ್ ದ ಎಂಡ್, ಮುಗೀತಷ್ಟೇ. ನಮಸ್ಕಾರ.